ನಿನ್ನ ಕರುಣದೊಳೆನ್ನ ನಿನ್ನ ಕೃಪಾಶೀರ್ವಾದದಿಂದ ಅರ್ಥ ಏನು ಅಂದ್ರೆ ನಿನ್ನ ಉಪದೇಶದಿಂದ ನಾ ಏನಾದೆ ಅಂತ ಕೇಳಿದ್ರೆ ನಿತ್ಯ ಸುಖಿಯಾದೆ ಅಂತ ನಿತ್ಯ ಸುಖಿಯಾದೆ ಅಂತ ಅನ್ಬೇಕಾಗಿತ್ತು ಅಂದ್ರೆ ಈ ಅನಿತ್ಯ ಸುಖವನ್ನ ಅನುಭವಿಸಿ ಬಂದಾನ ಅಂತ ಅರ್ಥ ಆಗ್ತದೆ ಅನಿತ್ಯವಾದ ಸುಖ ಬಹಳಷ್ಟು ಅನುಭವಿಸಿ ಬಂದ ಮೊದಲು ಇವನಲ್ಲಿ ಏನಿತ್ತು ಅಂದ್ರೆ ದೇಹಾಧ್ಯಾಸ ಇತ್ತು ದೇಹವೇ ನಾನು ಅಂತ ತಿಳ್ಕೊಂಡಿದ್ದ ನಂತರದಲ್ಲಿ ದನಕನಕಾದಿಗಳಲ್ಲಿ ಏನು ಮಾಡಿದ್ದ ಅಂದ್ರೆ ಸುಖ ಬುದ್ಧಿಯನ್ನ ಮಾಡಿದ್ದ ಆಕಾಶಾದಿಗಳಲ್ಲಿ ನಿತ್ಯತ್ವ ಬುದ್ಧಿಯನ್ನ ಮಾಡಿದ್ದ ದೇಹದಲ್ಲಿ ಶಾಶ್ವತವಾದ ಸುಖ ಸಿಗ್ತೈತಿ ಅಂತ ತಿಳ್ಕೊಂಡು ಎಷ್ಟೋ ಪ್ರಯತ್ನ ಮಾಡಿ ಮಾಡಿ ಯಾವಾಗ ಈ ವಿಷಯದಲ್ಲಿ ಸುಖ ಸಿಗಲಿಲ್ಲೋ ಉತ್ತಮಾಧಿಕಾರಿಯಾದಂತವನು ಬಹಳ ಜನ್ಮದ ಸುಕೃತ ಪುಣ್ಯ ಇದ್ರೆ ಏನಾಗ್ತಾನೆ ಅಂದ್ರೆ ಸಾಧಕ ಆಗ್ತಾ ಆ ಎಲ್ಲ ಸಾಧನೆಗಳನ್ನು ಸಾಧಿಸುತ್ತಾ ಬಂದ ಏನಾಗ್ತಾನೆ ಅಂದ್ರೆ ಉತ್ತಮಾಧಿಕಾರಿಯಾಗಿ ಗುರುವಿಗೆ ಶರಣಾಗತನಾಗಿ ಅಂತ ನೋಡು ನನಗೆ ಏನು ಗೊತ್ತಿದ್ದಿಲ್ಲ ಮೊದಲ ಗುರು ಉಪದೇಶ ಮಾಡಕ್ಕೆ ಶುರು ಮಾಡಿದ ಸ್ಥೂಲತನು ಸುಖ ದುಃಖದ ಅನುಭವ ಆಲಯವು ಕಟದಂತೆ ಜಡವಿದು ಕಾಲಕರ್ಮಾಧೀನವಾಗಿವುದನ್ನವಯ ಕೋಶ ಬಾಲ್ಯ ಯೌವನ ವಾರ್ಥಿಕಂಗಳು ತಾಳಿ ಬಹುವಿಧವಾಗಿ ತೋರ್ಪದು ಕೇಳು ಕಡೆಯಲ್ಲಿ ನಾಯಿ ನರಿಕೆ ಚಿಂಗೆ ಗುರು ಹೋದು ಅಪಾ ಮನುಷ್ಯನೇ ಶಿಷ್ಯನಿಗೆ ಉಪದೇಶ ಮಾಡ್ತಾನೆ ಗುರು ಈ ಸ್ಥೂಲ ದೇಹ ಏನಾಗೈತೆ ಅಂದ್ರೆ ಇದು ಸತ್ಯ ಅಂತ ತಿಳ್ಕೊಂಡು ಬಂದಿಯಲ್ಲ ಇದು ಸತ್ಯ ಅಲ್ಲ ಹೆಂಗ ನಿನಗ ಮನಿ ಇರಾಕ ಅನುಕೂಲ ಆಗೈತೋ ಹಂಗ ನಿನ್ನ ಪ್ರಾಣಕ್ಕ ನನ್ನ ಜೀವಾತ್ಮನಿಗೆ ಇದ್ದ ಅನುಕೂಲ ಆಗಕ್ಕ ಇದೊಂದು ಮನಿ ಸುಖ ದುಃಖದ ಅನುಭವ ಮನಿಯೊಳಗ ಗಾಳಿ ಬಿಸಿಲ ಬರಬಾರ್ದ ಅಂತಂಗ ಮನಿ ವ್ಯವಸ್ಥೆ ಮಾಡ್ಕೊಂಡನ ಹಂಗ ಕರ್ಮ ಧರ್ಮ ಸಂಯೋಗದಿಂದ ಪುಣ್ಯ ಪಾಪ ಸಂಬಂಧದಿಂದ ಈ ಜೀವನಿಗೆ ಏನಾಗ್ಯದ ಅಂದ್ರೆ ಇದೊಂದು ದೇಹ ಅನ್ನತಕ್ಕಂಥದ್ದು ಮನಿ ಆಗ್ಯದ ಇದರೊಳಗೆ ಇದ್ದುಕೊಂಡು ಏನ್ ಮಾಡ್ತಾನ ಅಂದ್ರೆ ಸುಖ ದುಃಖವನ್ನ ಅನುಭವಿಸ್ತಾ ಇದ್ದಾನ ಮತ್ತೆ ಈ ಮನಿಯದ ಗಟ್ಟಿ ಐತಿ ಅನ್ನುವ ಶಾಶ್ವತ ಐತಿ ಏನು ಅಂದ್ರೆ ಮನಿ ತನ್ನ ಆಧೀನ ಇಲ್ಲದು ಯಾರ ಆಧೀನದ ಸ್ಥೂಲ ದೇಹ ಅನ್ನತಕ್ಕಂಥ ಮನೆ ತನ್ನ ಆಧೀನ ಇಲ್ಲ ಕಾಲದ ಆಧೀನದ ಕರ್ಮದ ಆಧೀನ ಐತಿ ನೋಡು ಇದು ನಾವೆಲ್ಲ ತಿಳ್ಕೊಂಡಿ ಶಿಷ್ಯ ಏನಂತ ನಾ ಹಿಂಗ ತಿಳ್ಕೊಂಡಿದ್ದೆ ಮೊದಲ ಇದು ಕಾಲದ ಆಧೀನದ ಕರ್ಮದ ಆಧೀನದ ಅಂತ ನನಗೆ ತಿಳಿಯಲ್ಲ ಅದಕ್ಕೆನ ಇದ್ರಾಗ ಸುಖ ಬುದ್ಧಿಯನ್ನು ಮಾಡಿದೆ ಇದು ಅನ್ನಮಯ ಕೋಶ ಅನ್ನದಿಂದ ಹುಟ್ಟಿದ ಶರೀರ ಅನ್ನ ಹೆಂಗ ನಾಶ ಆಗ್ತದ ಹಂಗ ನಾಶ ಆಗೈತೆ ಅನ್ನೋದು ನನಗೇನಿದ್ದಿದ್ದಿಲ್ಲ ಅಂದ್ರೆ ಗೊತ್ತಿದ್ದಿದ್ದಿಲ್ಲ ಕಾಲಕರ್ಮವಾಗಿವುದನ್ನಮಯ ಕೋಶ ಬಾಲ್ಯ ಯೌವನ ವಾರ್ಥಿಕಂಗಳು ಇವೆಲ್ಲ ಬರ್ತಾವಲ್ಲ ಇವನು ಶಾಶ್ವತ ಅಂತ ತಿಳಿಬೇಡ ಇವೇನದವ ಇವು ಕಾಲ ಕರ್ಮ ವಾರ್ಥಿಕಂಗಳು ತಾಳಿ ಬಹುವಿಧವಾಗಿ ತೋರ್ಪದು ಬಹಳ ವಿಚಿತ್ರ ವಿಚಿತ್ರವಾಗಿ ಕಾಣಿಸ್ತದ ಹತ್ತರಿಸ್ದಾಗಿದ್ದಾಗ ಬಹಳ ಚಂದ ಕಾಣಿಸ್ತದ ಇನ್ನೊಂದು 30 ವರ್ಷಕ್ಕೆ ಬಂದ್ರೆ ಮತ್ತೊಟ್ಟು ಬೇಷ್ ಕಾಣಿಸ್ತದ 50ಕ್ಕೆ ಬಂದ್ರೆ ಮತ್ತೆ ಹೆಂಗೆಂಗ ಹಾಕೋತಿ ಏನಕೈತಿ ಅಂದ್ರೆ ಯವನ ಪಾಶಕ್ಕೂ ಹೋಗಿ ಬೀಳ್ತದ ಈ ಸ್ಥೂಲ ದೇಹ ನೀನಲ್ಲ ಸೂಕ್ಷ್ಮ ದೇಹ ಆದ್ರೂ ಕೂಡ ನೀನಲ್ಲಪ್ಪ ಇದೇನದ ಅಂತ ಕೇಳಿದ್ರೆ ಹಗಲೆಲ್ಲ ಹುಟ್ಟಿ ಸಾಯಿರ್ತಕ್ಕಂತ ರಾಟವಾಳ ಗಾಡಿ ಅಂತ ಏನೈತೆ ಅಂದ್ರೆ ಇದು ತಿರುಕೋಂತ ಈ ದೇಹ ಇಲ್ಲ ಇನ್ನೊಂದು ದೇಹ ತಿರುಕೋಂತ ಬಂದದ ಹೀಗ ಯಾವಾಗ ಶಿಷ್ಯ ಶರಣಾಗತ ಅದೋ ಗುರುದೇವ ಏನು ಮಾಡಿದಪ್ಪ ಅಂದ್ರ ಈ ಸ್ಥೂಲ ದೇಹ ನೀನಲ್ಲ ಸ್ಥೂಲ ದೇಹದ ಧರ್ಮಗಳು ನೀನಲ್ಲ ಸೂಕ್ಷ್ಮ ದೇಹ ನೀನಲ್ಲ ಕಾರಣ ದೇಹ ನೀನಲ್ಲ ಈ ಕಾರಣ ದೇಹವನ್ನ ಅಜ್ಞಾನ ಕಾರಣ ದೇಹ ಘಟವತ್ಯ ದೃಶ್ಯ ಏಕ ಪಿತಾಂಬರ ದೃಷ್ಟ ಅಪ ಪ್ರತ್ಯಕ ಪ್ರಚ್ಛಾಯೇ ಏನದ ಅಂತ ಕೇಳಿದ್ರ ಈ ದೇಹ ಅನ್ನತಕ್ಕಂಥದ್ದು ಕಾರಣ ದೇಹ ಅನ್ನತಕ್ಕಂಥದ್ದು ಹೆಂಗೈತೆ ಅಂದ್ರೆ ಹೆಂಗ ಮಣ್ಣಿನ ಕೊಡವನ್ನ ಅರಿಯತಕ್ಕಂತ ಪುರುಷನು ಆ ಕೊಡದಕ್ಕಿಂತಲೂ ಹೆಂಗ ಭಿನ್ನವಾಗಿರ್ತಾನೋ ಈ ದೇಹತ್ರಯಗಳನ್ನ ಅರಿಯತಕ್ಕಂಥವನು ನೀನೇನದಿಯಪ್ಪ ಅಂದ್ರ ನಿತ್ಯ ಶುದ್ಧ ಬುದ್ಧ ಶಾಶ್ವತವಾಗಿರ್ತಕ್ಕಂಥವನು ನೀನು ಅಂತ ಯಾವಾಗ ಗುರುದೇವ ಉಪದೇಶ ಮಾಡಿದೋ ಆಗ ಶಿಷ್ಯ ಅಂತಾನ ನನಗೆ ಇಷ್ಟು ದಿನ ಗೊತ್ತ ಇದ್ದಿದ್ದಿಲ್ರಿ ಇದು ನಾ ಬಾಳ ಮೋಸ ಹೋಗ್ಬಿಟ್ಟಿದ್ದೆ ಸುಮ್ಮ ಇದ ಸತ್ಯ ಅಂತ ಕುಂತಿದ್ದಿ ಅಕಸ್ಮಾತ್ ನಿಮ್ಮ ಕಡೆ ಬರ್ಲಿಕ್ಕೆ ನಂದು ಭಜಿತಿ ಏನಾಕಿತ್ತನಕ್ಕೇನೋ ಹಗಲೆಲ್ಲ ಹುಟ್ಟೋದು ಸಾಯ್ದಕ್ಕಿತ್ತು ಇದಕ್ಕಿಂತ ಮತ್ತೆ ಏನಾಗೋದ ಹೌದಿಲ್ಲ ಇಂದ ಬಿಟ್ರೆ ಏನಾಗೋದೈತಂದ್ರ ಪುನರಪಿ ಜನನಂ ಪುನರಪಿ ಮರಣಂ ಹಿಂಗ ಭವಚಕ್ರದೊಳಗೆ ತಿರುಗಬೇಕಾಗಿತ್ತು ನಾ ಬಂದು ಏನ್ ನಿಮಗೆ ಶರಣಾಗತ ನಾನೆಲ್ಲ ಏನು ಮಾಡಿದ ಗುರುದೈವ ಅಂದ್ರ ಎನ್ನ ತತ್ವವನು ತತ್ ತಂ ಅಸಿ ತತ್ಪದಕ್ಕೆ ಲಕ್ಷಾರ್ಥವಾಗಿರ್ತಕ್ಕಂತ ಬ್ರಹ್ಮ ತಂಪದಕ್ಕೆ ಲಕ್ಷಾರ್ಥವಾಗಿರ್ತಕ್ಕಂತ ಕುಟಸ್ಥ ಅವನೇ ನೀನು ಇದ್ದಿ ಅಂತಕ್ಕಂತ ಜ್ಞಾನ ನೀ ಮಾಡಿಕೊಟ್ಟ ಮೇಲೆ ನನಗೆ ಜನ್ಮ ಮರಣ ಅಂತಕ್ಕಂಥದ್ದು ನಿವೃತ್ತಿ ಆಯ್ತು
ನಿತ್ಯವಾದ ಸುಖ ಶಾಶ್ವತ ಸಾಕೆನಿಸದ ಸವಿಯದ ಬೇರೊಂದನ್ನು ಬೇಕೆನಿಸದ ಇಂತ ಶಾಶ್ವತವಾದ ಸುಖ ನನಗೆ ಸಿಕ್ತು ಅಂತ ತಿಳ್ಕೊಂಡು ಏನು ಮಾಡಿದ ಅಂತಂದ್ರೆ ಗುರುವಿನ ಮುಂದೆ ತನಗಾದಂತ ಆನಂದವನ್ನ ಆ ಉದ್ಗಾರ ತಗದು ಏನು ಮಾಡ್ತಾನೆ ಅಂದ್ರೆ ಶಿಷ್ಯ ಅದರೊಳಗೂ ವಿಶೇಷವಾದ ವಿಲಕ್ಷಣ ಆನಂದವನ್ನ ಕಂಡುಕೊಳ್ತಾ ಇದ್ದಾನೆ ಅಂತ ಉಪದೇಶವನ್ನ ಸಮಸ್ತ ಮಹಾನ್ ಪೂಜ್ಯರು ನಮ್ಮ ನಿಮ್ಮೆಲ್ಲರಿಗೆ ಉಪದೇಶ ಮಾಡುತ್ತಾ ಇದ್ದಾರೆ ಕೇಳಿ ಧನ್ಯರಾಗೋಣ ಅಂತ ಹೇಳಿ ಎರಡು ವಾಕ್ಯಗಳ ಸದ್ಗುರುಗಳ ಚರಣ ಕರ್ಪೇಶ ವಿಷಯಕ್ಕೆರಾವ ಪರಮ ಪೂಜ್ಯ ಮಾತಾಜಿಯವರ ಶ್ರೀಪಾದಕ್ಕೆ ಅನಂತ ಅಭಿನಂದನೆಗಳು ಇನ್ನು ಮುಂದೆ ಪ್ರಸ್ತುತ ವಿಷಯವನ್ನು ಆಧರಿಸಿ ಪೂಜ್ಯರಾಗಿರುವ